ಇವಾಗ ಒಂದಿಷ್ಟು ನಿಮ್ದು ಹಾಲಿನ ಪ್ರಮಾಣ ಉತ್ಪಾದನೆ ಆಗ್ತದೆ? ಈಗ ಡೈಲಿ ಒಂದು 300 liter ಉಂಟು, ಈಗ 450 liter ಹೋಗಿದೆ, ಕೆಲವು ಗಬ್ಬ ಉಂಟು ಈಗ, ಹಾಗೆ ಒಂದು 300 liter ಪರ್ ಡೇ ಈಗ ಅವರೇಜ್ ಉಂಟು. ಒಟ್ಟು ಹಸುಗಳು ಎಷ್ಟಿದ್ದಾವೆ? ಒಟ್ಟು ಹಸುಗಳು 32 ಉಂಟು, ಅದರಲ್ಲಿ 4 ಕರಿವಂಥದ್ದು 21 ಹಾಲು ಕರಿವಂಥದ್ದು, ಮತ್ತೆ 10 ಡ್ರೈ. ಈಗ 54 ಕರು ಹಾಕಲಿ ಇರ್ಬೋದು, ಕೆಲ 6 ತಿಂಗಳು, 4 ತಿಂಗಳು, 5 ತಿಂಗಳು, ಹಾಗೆ ಡ್ರೈ ಬೇರೆಡೆಯಲ್ಲಿ ಉಂಟು. ಅಥವಾ ಅಭಿಪ್ರಾಯ ನೋಡಿ, ಎ ಬಿ ಎಸ್ ಅಭಿಪ್ರಾಯ ಬರ್ತದಲ್ಲ, ಇದು ನಾನು ಮುಂಚೆ ಕರು ಸಾಕುವಂತಿಲ್ಲ, ದನ ಮಾಸ ಆಗ್ತಿದೆ ಕರು, ಯಾಕಂದ್ರೆ ನಾವು ಎಷ್ಟು ಒಳ್ಳೆ ಮಾಡಿ ನೋಡಿದ ಸಹ ಕರು ಒಳ್ಳೆ ಬರ್ತಾ ಇರಲಿಲ್ಲ. ವರ್ಷಕ್ಕೆ ಒಂದೆಡೆ ಎಲ್ಲ 2 ಕರು ಸಾಕುದು, ಮತ್ತೆ ಎಲ್ಲ ಕೊಟ್ಟು ಬಿಡುದು, ಧರ್ಮಕ್ಕೆಲ್ಲ ಧರ್ಮ ಕೊಟ್ಟದ್ದು ಉಂಟು, ನೆನ್ನೆ ಕರುಗಳನ್ನೆಲ್ಲ ಹಾಗೆ ವರ್ಕೌಟ್ ಆಗುದು, ಎಷ್ಟು ಹಿಂಡೆ ಆಗಿದೆಯಲ್ಲ ಒಳ್ಳೆ ಬರೋದಿಲ್ಲ ಅದು. ಮತ್ತೆ ಅದು ಮತ್ತೆ ನಾ ಎ ಬಿ ಎಸ್ ಬಳಸ ಅಂತ ಈ ಕರು ಕೊಡುದಿಲ್ಲ, ಇಲ್ಲಿ ಗೊತ್ತಾಗ್ತದೆ ಒಳ್ಳೆ ಒಳ್ಳೆ ಕರುಗಳು ಉಂಟು ಈಗ ಎ ಬಿ ಎಸ್ ಇದು. ಇದಿಷ್ಟು ನಾ ಮುಂಚೆ ಒಳ್ಳೆ ಇದೇ ಥರ ಕರ್ಕೊಂಡು ನೋಡ್ತಿದ್ದೆ, ಇದು ಒಂದು ಕರು ಸಹ ನನಗೆ ಈ ಥರ ಕರು ಬರಲಿಲ್ಲ ನನಗೆ ಮುಂಚೆ ಸಾಮಾನ್ಯ ಬಳಸುವಾಗ. ಈಗ ಇಷ್ಟು ಒಂದು ಪ್ರಮಾಣದ ಹಸುಗಳನ್ನು ಸಾಕುವಾಗ ಎಷ್ಟು ಜನ ಅಂದ್ರೆ ಮೇಂಟೆನೆನ್ಸ್ ಹೇಗೆ ಮಾಡ್ತಿದ್ದೀರಾ? ಮೇಂಟೆನೆನ್ಸ್ ಅಲ್ಲ, ಜಾಸ್ತಿ ಮೇನ್ ಆಗಿ ಹಾಲು ಕೊರೆದು ಮತ್ತದ್ದು ಹುಲ್ಲು ಹಾಕೋದು, ಅದು 2 ಕೆಲಸ ನಾವೇ ಮಾಡೋದು, ಮತ್ತೆ ಕ್ಲೀನಿಂಗ್ ಎಲ್ಲ 2 ಲೇಬರ್ ಇದ್ದಾರೆ, 2 ಕೆಲಸ ನಾವೇ ಮಾಡೋದು, ಹಾಲು ಕರೆಯುವಂಥದ್ದು ಮತ್ತು ಮಿಲ್ಕಿ ಇದು ಹುಲ್ಲು ಹಾಕುವಂಥದ್ದು ಅಷ್ಟೇ. ನಾವು ಮನೆಯವರೇ ಮಾಡ್ತಿದ್ದೇವೆ, ನಾವಿಬ್ಬರು ಮತ್ತೆ ನಮ್ಮ ಮಕ್ಕಳಿದ್ದೆ ಹೆಲ್ಪ್ ಮಾಡಲಿಕ್ಕೆ ಹಾಗೆ. ಮತ್ತೆ ಇಲ್ಲಿ ಕೆಲವೊಂದು ವ್ಯವಸ್ಥೆಗಳನ್ನ ಆಧುನಿಕವಾಗಿ ಮಾಡಿದ್ದಾರೆ, ಹೌದು, ಇದೆಲ್ಲ ಹೇಗೆ ನಿಮ್ಗೆ ಗೊತ್ತಾಯ್ತು? ನನಗೆ ಜಾಸ್ತಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೇನೆ, ಕೆಲವು ಅಲ್ಲಿ ಸಣ್ಣ ವಿಷಯ ಸಿಗ್ತದೆ, ಅದು ನಾನು ನನ್ನ ಕಾನ್ಸಪ್ಟ್ಕು ನಾನು ಅದನ್ನು ಥರ ಅಭಿವೃದ್ಧಿ ಪಡಿಸಿ ನನಗೆ ಬೇಕಾದಾಗ ಅಲ್ಟ್ರೇಷನ್ ಮಾಡಿ ಹಾಗೆ ನನ್ನ ನಾನು ಮಾಡ್ತಾ ಬಂದಿದ್ದೆ. ಕೆಲವನ್ನೆಲ್ಲ ಕೆಲವೊಮ್ಮೆ ರೋಗಗಳು ಬರ್ತವೆ ಅಚಾನಕ್ ಹೇಗೆ ನೀವು ಸರಿಪಡಿಸಿ? ಪೆಟ್ಟು ತಿಂದು ಕಲ್ತ್ಕೊಂಡಿದ್ದೇವೆ ನಾವು, ಹಾಗೆ ಸಣ್ಣ ಸಣ್ಣ ಎಲ್ಲ ಟ್ರೀಟ್ಮೆಂಟ್ ಅದನ್ನು ನಾವೇ ಮಾಡ್ತೇವೆ, ಮತ್ತು ವೈದ್ಯರ ಅಗತ್ಯವಿದ್ದು ಕೈ ಕರಿತೇವೆ, ಸಣ್ಣ ಟ್ರೀಟ್ಮೆಂಟ್ ಎಲ್ಲ ನಾವೇ ಮಾಡ್ತೇವೆ ನಾವೆಲ್ಲ. ಇದು ಹಸುಗಳ ಆರೈಕೆ ಹೇಗೆ ಮಾಡ್ತಾರೆ, ಫುಡ್ ಆಗಲಿ ತಿರುಗಾಡ್ಲಿಕ್ಕೆ ಬಿಡುದು ಇದೆಲ್ಲ ಹೇಗೆ? ಆರೈಕೆ ಅಂದ್ರೆ ಬೆಳಿಗ್ಗೆ ನಾವು 5 ಗಂಟೆಗೆ ಹೇಳ್ತೇವೆ, 5 ಗಂಟೆಗೆ ಎದ್ದು ಹಾಲು ಕರೆದು ಕ್ಲೀನಿಂಗ್ ಎಲ್ಲ ಆದಿ ಹಾಲು ಕರೆದು ನಂತರ ಅದಕ್ಕೆ ಫೀಡ್ ಹಾಕ್ತೇವೆ, ಫೀಡ್ ಅಂತ ಹುಲ್ಲಾಕಿ ಹುಲ್ಲಾಕ್ತೇವೆ, 8 ಗಂಟೆ ಒಳಗೆ ಎಲ್ಲ ಕೆಲಸ ಹಾಕಬೇಕು ಬೆಳಗ್ಗೆದ್ದು, ಮತ್ತೆ ರೆಸ್ಟ್ ಅದಕ್ಕೆ ಫುಲ್ಲು, ಮತ್ತೆ ಮಧ್ಯಾಹ್ನ ಸಾಯಂಕಾಲ 1 ಗಂಟೆಗೆ ಮಳೆ ಅದು ಬೀಳುದಿಲ್ಲ, ಬೇಸಿಗೆ ಹೊರಗೆ ಹೊರಗೆ ಸುತ್ತಾಡಲಿಕ್ಕೆ ಬಿಡ್ತೇವೆ ನಾವು ಸಾಯಂಕಾಲ, ಜಾಸ್ತಿಯಾಗಿ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆವರೆಗೆ ಸುತ್ತಾಡಿ ಬಿಡ್ತೇವೆ ಸಾಯಂಕಾಲ. ಈಗ ಅಲ್ಲಿ ಹೊರಗಡೆ ಸುತ್ತಾಡ್ಲಿಕ್ಕೆ ಒಂದು ಬೇಲಿ ವ್ಯವಸ್ಥೆ ಮಾಡಿದ್ದೀನಿ, ಹೌದು, ಇದೆಲ್ಲ ಹೇಗೆ ಒಂದು ಯೋಚನೆ ಬಂದದ್ದು ನಿಮಗೆ? ಅದು ಯಾವಾಗ ದನಕ್ಕೆ ಕಾಲು ಬರ್ತಿತ್ತು ಅದು ಡಾಕ್ಟರ್ ಕೇಳುವಾಗ ಒಳಗೆ ಬಿಟ್ಟರೆ ಒಳ್ಳೇದು ಅಂತ ಅಭಿಪ್ರಾಯ ಬಂದು ಡಾಕ್ಟರ್ ಮಾತಾಡುವಾಗ ಬಿಟ್ಟರೆ ಒಳ್ಳೇದು ಅಂತೇಳಿ, ಅದೇ ಥರ ನಾವು ನಮ್ಮ ಅಡಿಕೆ ತೋಟದಲ್ಲಿ ಫೆನ್ಸಿಂಗ್ ಹಾಕಿ ಅದು ಬಿಟ್ಟು ಕಾನ್ಸೆಪ್ಟ್ ನೋಡಿದೆ, ಅದಂತ ಕಾಲು ನೋವೆಲ್ಲ ಮಾಡೋದು ಕಡಿಮೆ ಆಗಿದೆ, ಈಗ ದನಗಳು ಹೆಲ್ತಿಯವೆ, ಅದಕ್ಕೂ ಒಂದು ನ್ಯಾಚುರಲ್ ಫೀಲಿಂಗ್ ಬರ್ತದೆ ಒಳ್ಳೆ ಹೆಲ್ತಿಯಾಗಿ, ಹಾಗೆ ನಾನು ಬಿಡ್ತಾ ಇದ್ದೇನೆ. ಈಗ ಹೈನುಗಾರಿಕೆ ನಿಮ್ಮ ಪ್ರಕಾರ ಒಂದು ಪೆಟ್ಟೆಲ್ಲ ತಿಂದೆಲ್ಲ ಲಾಭ ಇದೆಯಾ ಅಥವಾ ಹೀಗೆ ಒಂದು ಎವರೇಜ್ ಹೇಗೆ? ಹೈನುಗಾರಿಕೆ ಖಂಡಿತವಾಗಿ ಲಾಭ ಇದೆ, ಅದರ ವೈಜ್ಞಾನಿಕವಾಗಿ ಮಾಡಬೇಕು, ಅದು ದೊಡ್ಡ ಇನ್ವೆಸ್ಟ್ ಮಾಡದೆ ಸಣ್ಣ ಇನ್ವೆಸ್ಟಲ್ಲಿ ವೈಜ್ಞಾನಿಕವಾಗಿ ಮಾಡಿದ್ರೆ ಖಂಡಿತವಾಗಿ ಲಾಭ ಉಂಟು, ಅದು ದೊಡ್ಡ ಲೇಬರ್ ಇಟ್ಕೊಂಡು ಲೇಬರ್ ಮೇಲೆ ಡಿಪೆಂಡ್ ಆಗ್ಬಾರ್ದು ಯಾವಾಗದು, ನಮಗೆ ಖುದ್ದು ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕು, ನಾವು ಖುದ್ದು ಕೆಲಸ ಮಾಡಬೇಕು, ಹಾಗಾದ್ರೆ ಮಾತ್ರ ಹೈನುಗಾರಿಕೆ ಲಾಭ. ಎಲ್ಲ ಲೇಬರ್ ಇಟ್ಟುಕೊಂಡು ನಾವು ಮಾಡಿದರೆ ಲೇಬರ್ ಒಂದಿನ ಊರಿಗೆ ಹೋಗುತ್ತೆ, ಇಲ್ಲಾದ್ರೆ ನಾವು ಇಲ್ಲಿ ಹಾಲು ಕರೀಲಿಕ್ಕೆ ಬೇರೆ ಕರ್ಕೊಂಡು ಬರಬೇಕು, ಅದಕ್ಕೆ ಸಮಸ್ಯೆ ಆಗ್ತದೆ. ನಾವು ನಮ್ಮ ಕೆಲಸಕ್ಕೆ ನಾವು ಮಾರುವಂಥ ಧೈರ್ಯ ಇದ್ದರೆ ಮಾತ್ರ ಹೈನುಗಾರಿಕೆ ಮಾಡಬೇಕು, ಹಾಗಾದ್ರೆ ಮಾತ್ರ ಅದರಲ್ಲಿ ಖಂಡಿತವಾಗಲೂ ಸಕ್ಸಸ್ಫುಲ್ ಆಗ್ತದೆ, ಲಾಭ ಉಂಟು ವೈಜ್ಞಾನಿಕವಾಗಿ ಮಾಡಿದರೆ ಮಾತ್ರ. ಈಗ ಪಶು ಆಹಾರ ನೀವೇ ಮಾಡ್ತೀರಾ ಹೊರಗಿನ ತರ್ತೀರಾ? ಇಲ್ಲ, ಪಶು ಆಹಾರವನ್ನು ನಾವು ಹೊರಗಿನ ತರ್ತೇವೆ. ಹೌದು, ಏನೆಲ್ಲ ಕೊಡ್ತೀರಾ ಪಶು ಆಹಾರ? ಪಶು ಆಹಾರ ಫೀಡ್ ಮಾತ್ರ, ಫೀಡ್ ಕೊಡೋದು, ಮತ್ತು ಸೈಲೇಜ್ ಮಾಡ್ತೇವೆ ನಾವೇ, ಮತ್ತು ಜೋಗಿ ನೇಪೇರ ಹುಲ್ಲು ಉಂಟು ನಾಟಿ ಮಾಡೋದು, ಮತ್ತು ಜೋಳ ತರ್ತೇವೆ ನಾವು. ಸೈಲೇಜ್ ಹೇಗೆ ಮಾಡೋದು? ಸೈಲೇಜ್ ಅಂದರೆ ಅದು ಕಟ್ ಮಾಡಿ ಅದು ಟ್ಯಾಂಕ್ ಮಾಡಿದ್ದೇವೆ ನಾವು, 3 ಟ್ಯಾಂಕ್ ಉಂಟು, ಅದು ಟ್ಯಾಂಕ್ ಮೇಲೆ ತುಂಬಿಸಿಡೋದು. ಅದು ಒಳ್ಳೆ ಜೋಳ ಇದೆ ಅದಕ್ಕೆ ಯಾವುದು ಹಾಕ್ಬೇಕಂತಿಲ್ಲ, ಕೆಲವು ಹೇಳ್ತಾರೆ ಅದಕ್ಕೆ ಉಪ್ಪು ನೀರು ಬೆಲ್ಲ ಹಾಕ್ಬೇಕಂತ ಹೇಳ್ತಿದ್ದಾರೆ, ಅದು ಜೋಳದ ಕ್ವಾಲಿಟಿ ಮೇಲೆ, ಜೋಳ ಒಳ್ಳೆದಿದ್ದರೆ ಅದಕ್ಕೆ ಉಪ್ಪು ಬೇಡ ಬೆಲ್ಲ ಏನು ಮಾಡೋದು, ಒಳ್ಳೆ ಒಂದು 70 ಡೇಸ್ ಜೋಳ ಸಿಕ್ಕಿದ್ರೆ ಅದಕ್ಕೆ ಹಾಗೆ ಸಣ್ಣ ಒಂದು 1/2 ಇಂಚ್ ಕಟ್ ಮಾಡಿ ಅದನ್ನು ಗುಂಡಿಯಲ್ಲಿ ತುಂಬಿಸಿ ಕರೆಕ್ಟ್ ಏರ್ಟೈಟ್ ಮಾಡಬೇಕು, ಕಾಲಲ್ಲಿ ಒಳ್ಳೆ ತೊಳೆದು ತೊಳೆದು ಒಳ್ಳೆ ಏರ್ಟೈಟ್ ಮಾಡಿ ಗಾಳಿ ಹೋದಾಗೆ ಮಾಡಿ ಅದು ಪ್ಲಾಸ್ಟಿಕ್ ಮುಚ್ಚಿ ಅದರ ವೇಟ್ ಅದರ ಮೇಲೆ ವೇಟ್ ಇಟ್ಟರೆ ಒಂದು ಒಳ್ಳೆ ಶೈಲಿ ಬರ್ತದೆ, ಏನೋ ಆಗೋದಿಲ್ಲ. ಈಗ ಒಂದು ಹಟ್ಟಿ ರಚನೆ ಮಾಡಬೇಕಾದ್ರೆ ಎಷ್ಟು ದೊಡ್ಡದು ಮಾಡಬೇಕು, ಒಂದು 5 ಹಸುಗಳಿಗೆ ಒಂದು ಮಾಡೋದಾದ್ರೆ ಎಷ್ಟು ಒಂದು ಉದ್ದ ಇರಬೇಕು ಅಥವಾ ಒಂದು ಸಾಮಾನ್ಯ ಜ್ಞಾನವಾಗಿ ಎಷ್ಟು ಇರಬೇಕು? ಅದು ಒಂದು ದನದಿಂದ ಒಂದು ನನ್ನ ಪ್ರಕಾರ ಒಂದು 5 ಫೀಟ್ ಗ್ಯಾಪ್ ಬೇಕು ಒಂದು ದನದಿಂದ ಒಂದು ದನಕ್ಕೆ, ಹಾಗೆ ಎಷ್ಟು ನಿಮ್ಗೆ ದನ ಕಟ್ತೀರಿ ಆ ಪ್ರಕಾರ ನೀವು ಸೇರ್ತದೆ, ಅದು 5 ದನ ಆದರೆ 25 ಫೀಟ್ ಉದ್ದ, ಮತ್ತೊಂದು ಬ್ಯಾಕ್ ಸೈಡ್ ಒಂದು 9 ಫೀಟ್ ಮಿನಿಮಮ್ 9 ಫೀಟ್ ಬೇಕು ನಿಮಗೆ ಕನಿಷ್ಠ, ಜಾಸ್ತಿ ಎಷ್ಟು ಉಂಟು 12 ಫೀಟ್ ಇದ್ದರೆ ತುಂಬ ಒಳ್ಳೆಯದು, ಇಲ್ಲಾದರೆ ಕನಿಷ್ಠ 9 ಫೀಟ್ ಆದರೂ ಬೇಕು ಬ್ಯಾಕ್ ಸೈಡ್, ನಮಗೆ ಹಾಲಿನ ಕ್ಯಾಂಕ್ ಕೊಂಡು ಹೋಗ್ಲಿಕ್ಕೆ ಆ ಕಡೆ ಹೋಗ್ಲಿಕ್ಕೆ ಸೆಕೆಂಡ್ ತೆಗಿಲಿಕ್ಕೆಲ್ಲ ಒಂದು 9 ಫೀಟ್ ಆದರೆ ಮಿನಿಮಮ್ ಬ್ಯಾಕ್ ಸೈಡ್ ಸ್ಪೇಸ್ ಬೇಕು ನಮಗೆ. ಈಗೊಂದು
ಪೈಪ್ ಅನ್ನೇ ಮಾಡಬೇಕಾದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಹೇಗಿದ್ರೆ ಒಳ್ಳೇದಂದ್ರೆ ಸಿಂಪಲ್ ಆಗಿ ಅಂದ್ರೆ ನೀಟ್ ಆಗಿರ್ಬೇಕು ಅಥವಾ ರೋಗ ಏನು ಬರಬಾರ್ದು ಪೈಪ್ ಅನ್ನೇ ವ್ಯವಸ್ಥೆ ಎಲ್ಲ ಹೇಗಿರ್ಬೇಕು ಉಲ್ಲಾಕುವಂತದಲ್ಲಿ ಅನೇಕ ವಿಧದಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರ ಮಾಹಿತಿ ಪ್ರಕಾರ ಮಾಡ್ತಾರೆ. ನನ್ನ ಅನಿಸಿಕೆ ಏನಂದ್ರೆ ಅದಕ್ಕೆ ಒಂದು ಒಂದೊಂದು ದನಕ್ಕೆ ಸಪ್ರೇಟ್ ಸಪ್ರೇಟ್ ಮಾಡಿದ್ರೆ ಒಂದು ದನ ಒಂದು ತಿನ್ನುವಂತದಿಲ್ಲ, ಸಪ್ರೇಟ್ ನೀರು ಸಪ್ರೇಟ್ ಬರ್ತಾ ಇರಬೇಕು ನೀರು, ಮತ್ತೆ ಹಾಲಿ ಅದಕ್ಕೆ ಫುಡ್ ಹಾಕುವಂತದ್ದು ಉಲ್ಲಾಕ್ತೇವೆ ಅದು ಸಪ್ರೇಟ್ ಒಂದು ಚೌಕ ಚೌಕ ತರ ಮಾಡಿದ್ರೆ ನಾನು ಮಾಡಿದ್ದೇನೆ. ಅದೇ ತರ ಮಾಡಿದ್ರೆ ಒಂದು ದನದ ಇನ್ನೊಂದು ಹೇಳಿದಿಲ್ಲ ಎಷ್ಟು ಏನಂತದೆ, ಎಲ್ಲ ಕೆಲವರು ಮಾಡ್ತಾರೆ ಒಂದು ಉದ್ದಕ್ಕೆ ಮಾಡ್ತಾರೆ ಒಟ್ಟಿಗೆ ಆಗಿ ಹೋಗ್ತದೆ. ಕೆಲವು ಜನ ಹುಷಾರಿದ್ದಿಲ್ಲ ದನ, ಅದು ಕೆಲವು ಜನ ಮತ್ತೆ ತಿಂತಾರೆ, ಕೆಲವು ಸ್ಲೋ ತಿಂದು ಇರ್ತದೆ, ಕೆಲವು ಫಾಸ್ಟ್ ತಿಂತದೆ, ಕೆಲವು ಫಾಸ್ಟ್ ತಿನ್ನುವಂಥದ್ದು ಸ್ಲೋ ತಿನ್ನುವಂಥ ದನದೆಲ್ಲ ತಿಂದು ಅದಕ್ಕೆ ಸರಿಯಾಗಿ ಫುಡ್ ಸಿಗುದಿಲ್ಲ. ಸಪ್ರೇಟ್ ಸಪ್ರೇಟ್ ಮಾಡಿದರೆ ಅದಕ್ಕೆ ಬೇಕು ಹಾಕಿದ್ದು ಅದಕ್ಕೆ ತಿನ್ಲಿಕ್ಕೆ ಸಿಗ್ತದೆ, ಬೇರೆ ಅದನ್ನು ತಿನ್ಲಿಕ್ಕೆ ಆಗುದಿಲ್ಲ. ಅಂತ ಇಷ್ಟ ಮಾಡಿದರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಈಗ ನೀವು ಎಷ್ಟು ದನಗಳನ್ನ ಸ್ಟಾರ್ಟಿಂಗ್ ಇಲ್ಲ, ಸ್ಟಾರ್ಟಿಂಗ್ ನಾವು ರೈತ ಕುಟುಂಬದ ಬಂದದ್ದು ಸ್ಟಾರ್ಟಿಂಗ್ ಅಂತ ಸಣ್ಣಗಿರುವಾಗೆಲ್ಲ ಮನೆಯಲ್ಲಿ ಒಂದು ಕಾಡ್ದನ ಇತ್ತು, ಒಂದು ಎರಡು ಮೂರು ದನ ಆ ಥರ ಇತ್ತು, ಮತ್ತೆ ಕೋಣಗಳು ಎತ್ತುಗಳು ಗದ್ದೆ ಉಳಿಮೆಗಾಗಿ ಆ ಥರ ಇತ್ತು. ಅದು ಕಾಲಕ್ರಮೇಣ ಅಭಿವೃದ್ಧಿ ಪಡಿಸಿ ಮುಂದೆ ಆ ಟೈಮಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಒಂದು ಲೀಟ್ರ್ ಹಾಲು ಕೊಡುವಂಥದ್ದು ಕುಂಡೆ ಲೆಕ್ಕದಲ್ಲಿ ನಾಲ್ಕು ಗೊಟ್ಟೆ ಐದು ಗೊಟ್ಟೆ ಒಂದು ಲೀಟ್ರ್ ಮ್ಯಾಕ್ಸಿಮಮ್ ಒಂದು ಲೀಟ್ರ್ ಹಾಲು ಕೊಡಿದ ದನ ಇತ್ತು. ತನಂತರ 3 ಲೀಟ್ರ್ 5 ಲೀಟ್ರ್ 6 ಲೀಟ್ರ್ 10 ಲೀಟ್ರ್ 12 ಲೀಟ್ರ್ ಅದಕ್ಕೆ ತಳಿ ಅಭಿವೃದ್ಧಿ ಪಡಿಸಿ ಪಡಿಸಿ ಈಗ ನನ್ನಲ್ಲಿ ಈಗ ರೈತರಿಗೆ ಒಂದು ಲಾಭದಾಯಕ ಆಗಬೇಕಾದ್ರೆ ಕನಿಷ್ಠ ಒಂದು 15 ಲೀಟ್ರಿಂದ 25 ಲೀಟ್ರ್ ಆದರೆ ಮಿನಿಮಮ್ ಹಾಲು ಕೊಡುವಂಥ ದನ ಬೇಕು. ನನ್ನ ಹತ್ರ ಅದರಲ್ಲಿ ಹಾಗೆ 25 ಲೀಟ್ರ್ ವರೆಗೆ ಹಾಲು ಕೊಡುವಂಥ ದನ ನನ್ನ ದರಿಯಲ್ಲಿ ಉಂಟು. ಹಾಗೆ ಸಡನ್ ಅಲ್ಲ, ನಾನು ತಳಿ ಅಭಿವೃದ್ಧಿ ಪಡಿಸ್ತಾ ಬರ್ತಿದ್ದೆ ಸುಮಾರು ಸ್ಟಾರ್ಟಿಂಗ್ ಹೇಳಿದಾಗೆ 6 ಲೀಟ್ರ್ 12 ಲೀಟ್ರ್ ಇತ್ತು ಇಲ್ಲಿ. ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ನೋಡುವಾಗ ಪಂಜಾಬ್ ಅಲ್ಲಿ ಎಲ್ಲ ಅಲ್ಲಿ ಒಳ್ಳೊಳ್ಳೆ ಬ್ರೀಡ್ ದನ ಎಲ್ಲ ಉಂಟು, ಮತ್ತೆ ನಾನು ಫೈಂಡ್ ಔಟ್ ಮಾಡಿದೆ ಯಾಕೆ ಅಲ್ಲಿ ಅಷ್ಟು ಬ್ರೀಡ್ಸ್ ದನ ಇರ್ತದೆ ನಮ್ಮ ಕಡೆ ಯಾಕೆ ಸಿಗುದಿಲ್ಲ ಅಂತ ಅಲ್ಲಿ ನೋಡುವಾಗ ಅವರಲ್ಲಿ ABSM ಬಳಸ್ತಾರೆ ಅಂತೇಳಿ ನನಗೆ ಮಾಹಿತಿ ಸಿಕ್ಕಿತು. ಅದಕ್ಕೆ ನನಗೂ ಸಹ ABSM ಬಳಸಬೇಕು ಅಂತೇಳಿ ನಾನು ಟ್ರೈ ಮಾಡಿದೆ. ಅದಂತ ಮುಂಚೆ ಪಂಜಾಬ್ ಫಸ್ಟ್ ದನ ತಂದೆ ಪಂಜಾಬಿಂದ ಸುಮಾರು ಒಂದು 5-7 ತಂದೆ, ಅದೇ ಒಂದು 2-3 ಸತ್ತೋಯಿತು, ಹಾಗೆ ಲಾಸ್ ಆಯ್ತು ನನಗೆ. ಮತ್ತೆ ನಾನು ಇಲ್ಲಿ ಬ್ಯಾಂಗ್ಳೂರಿಂದ ಕೆಲವು ತಂದೆ ಅದು ಕೆಲವು ಒಳ್ಳೆ ಬಂದಿದೆ, ಅದು ಪಂಜಾಬಿಂದ ನೋಡುವಾಗ ಅವ್ರು ಮತ್ತೆ ಯಾಕೆ ಅಷ್ಟು ಒಳ್ಳೆ ದನ ಒಳ್ಳೆದಿರ್ತದೆ ಇಲ್ಲಿ ಬರುವ ನಮಗೆ ವೆದರ್ ಸೆಟ್ ಆಗುದಿಲ್ಲ 3 ದಿನ ಸತ್ತು ಹೋಯಿತು ಮತ್ತೆ ಯಾಕೆ ಅಲ್ಲಿ ಅಷ್ಟು ಒಳ್ಳೆ ದನದಿಗೆ ಉಂಟಂತ ನೋಡುವಾಗ ಅವರೆಲ್ಲ ABSM ಬಳಸುವುದಲ್ಲಿ ಅಂತ ಗೊತ್ತಾಯಿತು. ಅದಕ್ಕೆ ನಮಗೆ ಇಲ್ಲಿ ಸಿಗ್ತದೆ ಅಂತ ನಾನು ಟ್ರೈ ಮಾಡಿದೆ ಸುಮಾರು ಎಲ್ಲ ಕಂಪನಿ ಹತ್ರ ಮಾತಾಡಿ ಲಾಸ್ಟ್ಗೆ ಮಲ್ಲಿಕಾರ್ಜುನ ಹತ್ರ ಕಾಂಟ್ಯಾಕ್ಟ್ ಆಯಿತು. ಅದಂತ 1 ವರ್ಷದಿಂದ ನಾನೇ ಅಲ್ಲಿ ಅವ್ರು ನನಗೆ ಸಪ್ಲೈ ಕೊಡ್ತಾ ಇದ್ದಾರೆ, ಅದನ್ನು 1 ವರ್ಷ ಎಲ್ಲ ದನಗಳಿಗೂ ABSM ಸಮಸ್ಯೆ ಮಾಡ್ತಾ ಇದ್ದೇನೆ. ಜಾಸ್ತಿಯಾಗಿ ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು, ಇನ್ವೆಸ್ಟ್ ಮಾಡಿದ ಡೆಡ್ ಮನಿ ಅದು ಹಾಕಿದ ಹಣ ಸಿಗಲಿಲ್ಲ. ನಾವು ಇನ್ವೆಸ್ಟ್ ಮಾಡೋದು ಒಳ್ಳೆ ದನ ನೋಡಿ ಒಳ್ಳೆ ಬ್ರೀಡ್ ಮಾಡ್ತಾರೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು, ಅದು ಒಳ್ಳೆ ಮಾಡಿ ಮತ್ತೆ ಆಟೋಮೆಟಿಕ್ ನೀರಿನ ವ್ಯವಸ್ಥೆ ಇರ್ಬೋದು ಆಹಾರ ಹಾಕುವಂತ ಇರ್ಬೋದು ಅಂಥದೆಲ್ಲ ನಾವು ವೈಜ್ಞಾನಿಕವಾಗಿ ಮಾಡಿದ್ರೆ ಮಾತ್ರ ಅದೆಲ್ಲ ಲಾಭದಾಯಕ. ವಿನ ನಾವು ದೊಡ್ಡ ಅಟ್ಟಿ ಮಾಡಿ ಲಕ್ಷಗಟ್ಟಲೆ ಖರ್ಚು ಮಾಡಿದಾಗಿಂತ ಅದು ನಮಗೆ ಅದರಲ್ಲಿ ಏನು ಲಾಭ ಅಂಶಿಲ್ಲ ನಮಗೆ ನೋಡಿ. ಎಲ್ಲ ಟಬ್ ನೋಡಿದ್ರಲ್ಲ ಆ ವಾಟರ್ ಲೆವೆಲ್ ಮತ್ತು ಇದರದ ವಾಟರ್ ಲೆವೆಲ್ ಸರಿ ಮಾಡಿ ಇಟ್ಕೊಂಡಿದ್ರು. ಅಲ್ಲಿ ಫುಲ್ ಆಗುವಾಗ ಇದು ಬಾಲ್ ಆಫ್ ಆಗ್ತದೆ, ಅಲ್ಲಿ ನೀರು ಕಡಿಮೆ ಆಗುವಾಗ ಈ ಬಾಲ್ ಕೆಳಗೆ ಹೋಗ್ತದೆ, ಈ ಡ್ರಮ್ಮಲ್ಲಿ ನೀರು ಫಿಲ್ ಆಗ್ತದೆ ಈ ಥರ. ಇಲ್ಲಿ ಜಾಸ್ತಿ ಆಗುವಾಗ ಅಲ್ಲಿ ಅದು ಫುಲ್ ಆಗ್ತದೆ ನೀರು, ಅದು ವಾಟ್ಲಲ್ಲಿ ಆಗುವಾಗ ಈ ಥರ ಆಫ್ ಆಗ್ತದೆ ನೋಡಿ. ಅದು ಈಗ ನೀರು ಬೀಳ್ತಾ ಇಲ್ಲ. ಹ್ಞೂ ಅದು ಸ್ಟೈಕ್ ಅಂತ ಕರೋದು, ಅದು ಸಹ ಒಂದು 1 ಮಂತ್ 15 ದಿವಸ ಒಂದು ತಿಂಗಳು 15 ದಿವಸ ಇದಕ್ಕೆ ಇವೆಲ್ಲಾನು ಕೂಡ ಸೆಕ್ಸರ್ ಸೆಮನಿಂದ ಹುಟ್ಟಿರೋಂಥ ಹೆಣ್ಣು ಕರುಗಳು ನೋಡಿ ಎಷ್ಟು ಆರೋಗ್ಯವಾಗಿದಾವ ಅಂತಂದ್ರೆ. ಸೊ ಇವರು ABSM ಬಳಸೋದು ಶುರು ಮಾಡಿ 1 ವರ್ಷ ಆಯಿತು, ಹೋದ ವರ್ಷ 2020 ಎಕ್ಸಾಕ್ಟ್ಲಿ ಆಗಸ್ಟ್ರಲ್ಲಿ ಶುರು ಮಾಡಿದ್ದಾರೆ, ಆಗಸ್ಟ್ ಸೆಪ್ಟೆಂಬರಲ್ಲಿ. ಇವಾಗ ಇಷ್ಟು ಬಂದಿದೆ, ಈಗ ಸದ್ಯಕ್ಕೆ 5 ಕರುಗಳು ಬಂದಿದೆ. ಈ 5 ಕರುಗಳು ಕೂಡ ನನ್ನ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ 12 ತಿಂಗಳಿಗೆ ಗರ್ಭ ಆಗ್ತವೆ, 12 ತಿಂಗಳಿಂದ 13 ತಿಂಗಳಿಗೆ ಖಂಡಿತವಾಗಲೂ ಗರ್ಭ ಆಗ್ತವೆ. 24 ತಿಂಗಳಲ್ಲಿ 25 ತಿಂಗಳಲ್ಲಿ ಕರು ಹಾಕ್ತವೆ, ಈಲ್ಡಿಂಗ್ ಬರ್ತವೆ. ಅಂದರೆ ಇವಾಗ ಹುಟ್ಟಿದವೆ, ಹುಟ್ಟಿದ ಮೇಲೆ 1 ವರ್ಷಕ್ಕೆ ಕರು ಹಾಕ್ತವೆ, 1 ವರ್ಷದ ಮೇಲೆ ಈಲ್ಡಿಂಗ್ ಬರ್ತವೆ. ಸೊ 3 ಇಯರ್ಸಲ್ಲಿ ನೀವು ಇವತ್ತು ಬ್ರೀಡಿಂಗ್ ಶುರು ಮಾಡಿದರೆ ABSM ಬಳಸೋದು, 3 ವರ್ಷದಲ್ಲಿ ನಿಮ್ಮ ಡೈರಿ ಫಾರ್ಮ್ನಲ್ಲಿ ಹೆಚ್ಚು ಹಾಲು ಕರೆಯುವಂಥವ ಹೆಚ್ಚು ಆರೋಗ್ಯವಾಗಿರುವಂಥ ಹಸುಗಳನ್ನ ತಯಾರಿ ಮಾಡ್ಕೋಬೋದು.